ಬಂಧುಗಳೇ, ಇವತ್ತಿನ ಕೇಂದ್ರ ಬಿಂದು ಆದಂಥ ಡಾಕ್ಟರ್ ನಾಸೀರ್ ಹುಸೇನ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಮೊನ್ನೆ ತಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದು ಭಾಳ ದೊಡ್ಡ ಸಾಧನೆ ನಮ್ಮ ದೇಶ ಮಾಡಿತು, ಚಂದ್ರಯಾನ ಆಯಿತು. ಹಿಂದೆ ಎಂದೂ ಆಗಲಾರ್ದಂಥ ಕೆಲಸ ನಮ್ಮ ದೇಶ ಮಾಡಿತು. ಆದರೆ ಅದಕ್ಕಿಂತ ಮುಂಚಿತವಾಗಿ ಏಪ್ರಿಲ್ 3 1984 ಇನ್ನೂ ಒಂದು ಐತಿಹಾಸಿಕ ದಿನ ಆಯಿತು. ಮೊದಲೇ ಬಾರಿಗೆ ಅಂತರಿಕ್ಷದಲ್ಲಿ ರಾಕೇಶ್ ಶರ್ಮಾ ಅನ್ನೋರು ಒಬ್ಬರು ಭಾರತೀಯರು ಹೋಗಿದ್ರು. ಅವರು ಅಂತರಿಕ್ಷದಲ್ಲಿ ಇರಬೇಕಾದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ನನ್ನಲ್ಲಿ ಭಾಳಷ್ಟು ಕುತೂಹಲ ಇದೆ, ಭಾಳ ಪ್ರಶ್ನೆಗಳಿದೆ ನಿಮಗೆ, ಆದರೆ ಮೇಲಿಂದ ನಮ್ಮ ದೇಶ ಹೇಗೆ ಕಾಣಿಸುತ್ತೆ ಅಂತ ಕೇಳ್ತಾರೆ. ಆವಾಗ ರಾಕೇಶ್ ಶರ್ಮಾ ಅವರು ಹೇಳ್ತಾರೆ, ಒಂದೇ ಮಾತು ಹೇಳ್ತಾರೆ, ಸಾರೇ ಜಹಾ ಸೇ ಅಚ್ಛಾ ಹಿಂದೂಸ್ತಾ ಹಮಾರಾ ಅಂತ. ಈ ಕವಿತೆಯನ್ನು ಬರೆದವರು ಮೊಹಮ್ಮದ್ ಇಕ್ಬಾಲ್ ಅವರು. ಮೊದಲನೇ ಬಾರಿ ಆಗಸ್ಟ್ 16 1904 ಒಂದು ಗೌರ್ಮೆಂಟ್ ಕಾಲೇಜ್ ಲಾಹೋರ್ನಲ್ಲಿ ಈ ಕವಿತೆಯನ್ನು ಓದ್ತಾರೆ. ಸಾಕಷ್ಟು ಜನ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು, ಈ ಕವಿತೆಯನ್ನು ಅವರು ಒಂದು ಆ್ಯಂಥಮ್ ಥರ ಮಾಡ್ಕೋತಾರೆ. ಗಾಂಧೀಜಿಯವರು ಮೊಹಮ್ಮದ್ ಇಕ್ಬಾಲ್ ಅವರ ಈ ಕವಿತೆಯನ್ನು ಯರವಾಡ ಜೈಲಿನಲ್ಲಿ 1930 ಎಲ್ಲರಿಗೂ ಹಾಡ್ಬಿಟ್ಟು ಪ್ರಸಿದ್ಧ ಮಾಡ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಏನಂದ್ರೆ ಅಂದರೆ ಈ ಕವಿತಾಕಿ ಧುನ್ ಕಿಸ್ನೇ ದಿ, ಪಂಡಿತ್ ರವಿಶಂಕರ್ನೇ ದಿ, 1945 ಮೇ ಲಿಖಾ ಹೇ ಮೊಹಮ್ಮದ್ ಇಕ್ಬಾಲ್ ಸಾಹಬ್ನೇ, ಉಸ್ಕಿ ಧುನ್ ದಿಯೇ ಹೇ ಪಂಡಿತ್ ರವಿಶಂಕರ್, ಯೇ ಹೇ ಅಸಲಿ ಇಂಡಿಯಾ. ಪಿಛಲೆ 100 ಸಾಲ ಸೇ ಇಸ್ ಕವಿತಾ ಮೇ ಜೊ ಲಿಖಾ ಹೇ ಹಮ್ ಉಸಿ ಕೋ ಮಾನ್ತೆ ಆಯೆ ಹೇ. ದೂರದರ್ಶನ್ ಕವಿ ಸಿಂಗ್ ಪಿಛಲೆ 100 ಸಾಲ ಸೇ ಜೊ ಇಸ್ ಕವಿತಾ ಮೇ ಹೇ ವಹಿ ಹಮ್ ಮಾನ್ ಕೆ ಆಯೆ ಹೇ. ಕ್ಯಾ ಹೇ ಇಸ್ ಕವಿತಾ ಮೇ, ಸಾರೇ ಜಹಾ ಸೇ ಅಚ್ಛಾ ಹಿಂದೂಸ್ತಾ ಹಮಾರಾ, ಮಜಹಬ್ ನಹೀ ಸಿಖಾತಾ ಆಪಸ್ ಮೇ ಬೇರ್ ಕರ್ನಾ, ಹಿಂದಿ ಹೇ ಹಮ್ ವತನ್ ಹೇ ಹಿಂದೂಸ್ತಾನ್ ಹಮಾರಾ. ಆದರೆ ಎಲ್ಲೋ ಒಂದು ಕಡೆ ಈ ಮೋದಿ ಸರ್ಕಾರ ಬಂದ ಮೇಲೆ ಒಂದು ವಿಚಿತ್ರವಾದಂಥ ವಾತಾವರಣ ಇದೆ. ಅಲ್ಪಸಂಖ್ಯಾತರದಲ್ಲಿ ಆತಂಕ ಇದೆ, ಹಿಂದುಳಿದ ವರ್ಗದವ್ರನ್ನಲ್ಲಿ ಆತಂಕ ಇದೆ, SC ST ದಲಿತರಲ್ಲಿ ಆತಂಕ ಇದೆ, ಶ್ರೀಸಾಮಾನ್ಯನಲ್ಲಿ ಗೊಂದಲ ಇದೆ, ವಿದ್ಯಾರ್ಥಿಗಳು ಕಾಲೇಜ್ ಬಿಟ್ಟು ಇವತ್ತು ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಯುವಕರು ಕೆಲಸ ಮಾಡೋದು ಬಿಟ್ಟು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ತಾವೇ ಕಲ್ಪನೆ ಮಾಡ್ಕೋಬೇಕಾಗಿದೆ. ಹೆಸರಿಗೆ ನಾವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಆದರೆ ಕೆಲವು ಸಂಸ್ಥೆಗಳು ಮತ್ತು ಕೆಲವು ಪಕ್ಷಗಳು ತಮ್ಮದೇ ಆಲೋಚನೆ ಮತ್ತು ಸಿದ್ಧಾಂತವನ್ನು ನಮ್ಮ ರಾಷ್ಟ್ರದ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ತತ್ವದಲ್ಲಿ ಒಂದೇ ಧರ್ಮಕ್ಕೆ ಅವಕಾಶ ಇದೆ, ಈ ತತ್ವದಲ್ಲಿ ಬೇರೆ ನಾಗರಿಕರಿಗೆ ಅವಕಾಶ ಇಲ್ಲ. ಯಾರು ಈ ತತ್ವ ನಂಬ್ತಾರೆ ಅವ್ರು ಮಾತ್ರ ಈ ದೇಶದ ನಾಗರಿಕರಂತಾರೆ, ಯಾರು ಈ ತತ್ವವನ್ನು ನಂಬೋದಿಲ್ಲ ಅವರು ದೇಶ ದ್ರೋಹಿಗಳು ಅಂತ ಹೇಳ್ತಾರೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇವತ್ತು ಯಾರು ಈ ಶಕ್ತಿಗಳು, ಯಾರು ಈ ವ್ಯಕ್ತಿಗಳು, ಯಾರು ಈ ಸಂಸ್ಥೆಗಳು ಇವತ್ತು ಬಂದು ನಮಗೆ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿದವರಿಗೆ ದೇಶಭಕ್ತಿಯ ಪಾಠ ಹೇಳ್ಕೊಡ್ತಾ ಇದ್ದಾರೆ, ದೇಶಭಕ್ತಿಯಿಂದ ಸರ್ಟಿಫಿಕೇಟ್ಗಳು ಕೊಡ್ತಾ ಇದ್ದಾರೆ? ನಂದು ಒಂದೇ ಪ್ರಶ್ನೆ ಇರೋದು, ಎಲ್ಲಿದ್ರು ಈ ಶಕ್ತಿಗಳು, ಎಲ್ಲಿದ್ರು ಈ ವ್ಯಕ್ತಿಗಳು? ಗಾಂಧೀಜಿಯವರು ದಾಂಡಿ ಮಾರ್ಚ್ ಮಾಡಿದಾಗ ಎಲ್ಲಿದ್ರು? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆದಾಗ ಎಲ್ಲಿದ್ರು? ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆದಾಗ ಎಲ್ಲಿದ್ರು? ಸೈಮನ್ ಗೋಬೇಕಂತ ಘೋಷಣೆ ಕೂಗ್ಬೇಕಾದ್ರೆ ಎಲ್ಲಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದಾಗ ಎಲ್ಲಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದಾಗ ಎಲ್ಲಿದ್ರು? ನಮ್ಮ ದೇಶ ವಿಭಜನೆ ಆದಾಗ ಎಲ್ಲಿದ್ರು? ಪಾಕಿಸ್ತಾನ ಜೊತೆ 2 ಯುದ್ಧ ಮಾಡಿದಾಗ ಎಲ್ಲಿದ್ರು? ಚೈನಾ ಜೊತೆ ಯುದ್ಧ ಮಾಡಿದಾಗ ಎಲ್ಲಿದ್ರು? ಹಸಿರು ಕ್ರಾಂತಿ ತಂದಾಗ ಎಲ್ಲಿದ್ರು? ನೀಲಿ ಕ್ರಾಂತಿ ತಂದಾಗ ಎಲ್ಲಿದ್ರು? ಶ್ವೇತ ಕ್ರಾಂತಿ ತಂದಾಗ ಎಲ್ಲಿದ್ರು? ಭೂ ಒಡೆತನ ಕಾರ್ಯಕ್ರಮ ತಂದಾಗ ಎಲ್ಲಿದ್ರು? ಇವತ್ತು ಇಂಥವ್ರು ನಮಗೆ ದೇಶಭಕ್ತಿ ಪಾಠ ಹೇಳ್ತಾರೆ. ಇವತ್ತು ರಕ್ತ ಬಿಡಿ ಸ್ವಾಮಿ, ಇವರು
ದೇವರು ಕೂಡ ಕೊಟ್ಟಿಲ್ಲ. ಬಂದು ಇವತ್ತು ನಮಗೆ ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿದವರಿಗೆ ನೀವು ಏನು ಮಾಡಬೇಕು ಏನು ಮಾಡಬಾರದು ಅಂತ. ತಮ್ಮ ಮಾಹಿತಿಗೆ ಇವರು ಇವತ್ತು ನಮಗೆ ದೇಶಭಕ್ತದ ಪಾಠ ಹೇಳ್ಕೊಡ್ತಾ ಇದಾರಲ್ಲ, 2002 ರ ತನಕ ಆರ್ ಎಸ್ ಎಸ್ ಕಚೇರಿನಲ್ಲಿ ಬಾವುಟನೇ ಆರಿಸಿಲ್ಲ, ಬಾವುಟನೇ ಆರಿಸಿಲ್ಲ ನಮ್ದು ಇವರು, ತಿರಂಗಾ ಇನ್ನೈ ಫಲ ಏನೋನೆ ಮತ್ತಿವತ್ತು ನಮಗೆ ಹೇಳ್ತಾರಂತೆ.